ಚಂದ್ರಯಾನ ಮೂರರ ಸಕ್ಸಸ್ ಮೂಲಕ ಇಸ್ರೋ ಸಂಸ್ಥೆ ಭಾರತದ ಬಲಿಷ್ಠತೆಯನ್ನ ಜಗತ್ತಿನ ಮುಂದೆ ಎತ್ತಿ ಹಿಡಿದಿದೆ. ಚಂದ್ರನ ಅಂಗಳದಲ್ಲಿ ಪರ್ಯಟನೆಯನ್ನ ಆರಂಭಿಸಿರುವಂತಹ ಭಾರತದ ತ್ರಿವಿಕ್ರಮ ಅಚ್ಚರಿಯ ಸತ್ಯಗಳ ಅನ್ವೇಷಣೆಗೆ ಅಣಿಯಾಗಿದ್ದಾನೆ. ಶಶಿಯ ಒಡಲಿನ ವೈಜ್ಞಾನಿಕ ಮಾಹಿತಿಗಳನ್ನ ಇಸ್ರೋದ ಮುಂದೆ ಅಚ್ಚೊತ್ತುವ ಕಾರ್ಯದಲ್ಲಿ ನಿರತನಾಗಿದ್ದಾನೆ. ಶಶಿಯ ಶಿಖರದಲ್ಲಿ ಭಾರತ ಸಾಧನೆಯ ಸಹಿ ಹಾಕಿದೆ. ಹಿಮಕರನ ದಕ್ಷಿಣ ಧ್ರುವ ವಿಕ್ರಮನ ಪರಾಕ್ರಮಕ್ಕೆ ಸಾಕ್ಷಿಯಾಗಿದೆ. ಬಾಹ್ಯಾಕಾಶ ಅಂಗಳದಲ್ಲಿ ಭಾರತದ ಹಿರಿಮೆಯನ್ನ ಎತ್ತಿ ಹಿಡಿದ ಇಸ್ರೋ ಜಗತ್ತೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದೆ. 14 ದಿನಗಳ ಲಕ್ಷ್ಮಣ ರೇಖೆಯ ಗಡಿಯಲ್ಲಿ ಸೋಮನ ನೆಲದಲ್ಲಿ ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ರೋವರ್ ಪರ್ಯಟನೆ ಮುಂದುವರೆದಿದೆ. ಚಂದ್ರಮನ ಒಡಲಿನಲ್ಲಿ ಅವಿತಿರುವ ಅಚ್ಚರಿಯ ಸತ್ಯಗಳನ್ನ ಜಗತ್ತಿನ ಮುಂದಿಡಲು ಇಸ್ರೋ ಅಣಿಯಾಗಿದೆ. ವೈಜ್ಞಾನಿಕ ಮಾಹಿತಿಗಳ ಸಂಗ್ರಹಕ್ಕೆ ಸಜ್ಜಾದ ತ್ರಿವಿಕ್ರಮ. ಚಂದ್ರನಂಗಳದ ಅಚ್ಚರಿ ಅರಿಯಲು ಪ್ರಜ್ಞಾನ್ ಅಲರ್ಟ್. ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಪಾದಾರ್ಪಣೆ ಮಾಡಿರೋ ವಿಕ್ರಮ ಕೌತುಕಗಳ ಹುಡುಕಾಟಕ್ಕೆ ಸಜ್ಜಾಗಿದ್ದಾನೆ. ತ್ರಿವಿಕ್ರಮನಿಗೆ ಜೊತೆಯಾಗಿ ಶಶಿಯ ಬೇಟೆಗಿಳಿದಿರೋ ಪ್ರಜ್ಞಾನ್ ಚಂದ್ರನ ಮೇಲ್ಮೈನ ಮೇಲೆ ಸಂಚಾರ ಆರಂಭಿಸಿದೆ. ಚಂದ್ರನ ಮಡಿಲಿನಲ್ಲಿ ಅವಿತಿರುವ ವೈಜ್ಞಾನಿಕ ಮಾಹಿತಿಗಳನ್ನ ಕೆದಕಿ ಭೂಲೋಕಕ್ಕೆ ರವಾನಿಸುವ ಕೆಲಸಕ್ಕೆ ಕೈ ಹಾಕಿದೆ. ಒಂದೊಂದೇ ಮಾಹಿತಿಗಳನ್ನ ಇಸ್ರೋದ ಮುಂದೆ ಅಚ್ಚೊತ್ತುವ ಕಾರ್ಯವನ್ನ ವಿಕ್ರಮ ಆರಂಭಿಸಿದ್ದಾನೆ ಅಂತ ಇಸ್ರೋ ಅಧ್ಯಕ್ಷ ಸೋಮನಾಥ್ ತಿಳಿಸಿದ್ದಾರೆ. So we are extremely happy about the success of this mission. It's not only that soft landing has occurred, most of the scientific mission objectives that are going to be met now. All the 5 instruments on board Chandrayaan 3, including the lander and the rover, all of them are switched on, and it is streaming extremely good data, and I understand that all the scientific data is looking very good. But we will continue to measure a lot of data from moon in the coming 14 days, the day of the moon. And we hope that we will make really good breakthrough in science while doing so. So we are looking excitedly for the next 13-14 days. ಚಂದ್ರಯಾನದ ರಾಯಭಾರಿಗಳಿಗೆ ಬೊಮ್ಮಾಯಿ ಸನ್ಮಾನ. ಚಂದ್ರಯಾನ 3 ಸಕ್ಸಸ್ಗೆ ಕಾರಣವಾದ ಇಸ್ರೋ ವಿಜ್ಞಾನಿಗಳಿಗೆ ಇವತ್ತು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಭಿನಂದನೆ ಸಲ್ಲಿಸಿದರು. ಬೆಂಗಳೂರಿನ ನಾಗಸಂದ್ರದ ಖಾಸಗಿ ಅಪಾರ್ಟ್ಮೆಂಟ್ ನಿವಾಸಿಗಳಿಂದ 3 ಇಸ್ರೋ ವಿಜ್ಞಾನಿಗಳಿಗೆ ಸನ್ಮಾನ ಹಮ್ಮಿಕೊಳ್ಳಲಾಗಿತ್ತು. ಇದೇ ಕಾರ್ಯಕ್ರಮದಲ್ಲಿ ಭಾಗಿಯಾದ ಬೊಮ್ಮಾಯಿ ವಿಜ್ಞಾನಿಗಳಾದ ಮಹೇಶ್ ಚಾವ್ಲಾ, ಕಲ್ಪನಾ ಅರವಿಂದ್ ಹಾಗೂ ಆಕಾಂಕ್ಷ ಅರವಿಂದ್ಗೆ ಸನ್ಮಾನ ಮಾಡಿದರು. ಭಾರತದ ಒಂದು ಧ್ರುವತಾರಿಯಾಗಿ ಇವತ್ತು ಇಸ್ರೋ ಹೊರಬಂದಿದೆ. ಇದರ ಹಿಂದೆ ಸಾವಿರಾರು ಜನ ಸೈಂಟಿಸ್ಟ್ಗಳ ಪರಿಶ್ರಮ ಇದೆ, ಇಂಜಿನಿಯರ್ಗಳ ಪರಿಶ್ರಮ ಇದೆ. ಈ ಸಂಸ್ಥೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು ಅಂತ ಅಂತರಿಕ್ಷದಲ್ಲಿ ನಮ್ಮ ಭಾರತದ ಬಾವುಟವನ್ನು ಸದಾ ಎತ್ತಿ ಹಿಡಿಯುವಂಥ ಕೆಲಸ ಅದರಿಂದ ಆಗಲಿ ಅಂತ ನಾನು ಹಾರೈಸಿದ್ದೇನೆ. ಒಟ್ಟಿನಲ್ಲಿ ಬಾಹ್ಯಾಕಾಶದ ಅಂಗಳದಲ್ಲಿ ಭಾರತದ ಇಸ್ರೋ ಸಂಸ್ಥೆಯ ಸಾಧನೆ ಹೊಸ ಮೈಲಿಗಲ್ಲನ್ನ ಸೃಷ್ಟಿಸಿದೆ. ಇಸ್ರೋ ವಿಜ್ಞಾನಿಗಳ ಕಾರ್ಯಕ್ಕೆ ಮೆಚ್ಚುಗೆಯ ಮಹಾಪುರವಿ ಹರಿದು ಬಂದಿದೆ. ದೇಶವಾಸಿಗಳ ಪ್ರೀತಿ, ಚಂದ್ರಯಾನ 3 ಸಕ್ಸಸ್ ಇಸ್ರೋ ವಿಜ್ಞಾನಿಗಳ ಉತ್ಸಾಹವನ್ನ ಇಮ್ಮಡಿಗೊಳಿಸಿದೆ. ನ್ಯೂಸ್ ಫಸ್ಟ್ ಬ್ಯೂರೋ.